ಸ್ನೇಹಿತರೆ ಇವತ್ತಿನ ನೋಡೋದು ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರೋ ಹುದ್ದೆಗಳ ಬಗ್ಗೆ ಒಡೆದಲ್ಲೂ ಸಂಪೂರ್ಣ ತಿಳಿಸ್ಕೊಡ್ತವೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಿ ನೋಡಿ ಸ್ನೇಹಿತರೆ ಈ ಒಂದು ಹೊಸ ಅಧಿಸೂಚನೆ ಬಿಟ್ಟಂತ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಹೊಸ ಅಧಿಸೂಚನೆ ಆಗಿರತ್ತೆ ಈಗಾಗಲೇ ಆನ್ಲೈನಲ್ಲಿ ಅರ್ಜಿ ಕೂಡ ಪ್ರಾರಂಭ ಆಗಿದ್ದಾವೆ ಇಲ್ಲಿ ಖಾಲಿರೋ ಒಟ್ಟು ಪೋಸ್ಟ್ ಟೋಟಲ್ ಆಗಿ ಐದುನೂರ ನಲವತ್ತು ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮೊನ್ನೆನೆ ಮೂರ್ನೂರ ಹತ್ತು ಪೋಸ್ಟ್ ಗೆ ಅರ್ಜಿ ಹೋಗಿ ಕರೆದಿರ್ತರು ಆದರೆ ಈ ಒಂದು ಹೊಸ ನೇಮಕತಿ ಇರೋದ್ರಿಂದ ಐದುನೂರ ನಲವತ್ತು ಪೋಸ್ಟ್ ಇರತ್ತೆ ಈ ಒಂದು ಸಂಪೂರ್ಣವಾಗಿ ಅರಣ್ಯ ರಕ್ಷಕ ಪೋಸ್ಟ್ ಖಾಲಿರಾಗುತ್ತೆ ಮೊನ್ನೆ ಅರಣ್ಯ ವೀಕ್ಷಕ ಹುದ್ದೆಗೆ ಅರ್ಜಿ ಕರೆದಿದ್ರು ಈಗ ಅರಣ್ಯ ರಕ್ಷಕ ಹುದ್ದೆಗೆ ಖಾಲಿರತ್ತೆ ಇದು ಗ್ರೂಪ್ ಸಿ ದಲ್ಲಿ ಖಾಲಿರೋ ಪೋಸ್ಟ್ ನೋಡಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗೊಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕಿರತ್ತೆ ಒಂದು ವೀಕ್ಷಕರೇ ಅದೆಷ್ಟು ಸರಿಲಿಕ್ಕೆ ಇರತ್ತೆ ಏನು ಅಂತ ಅಂತಡೋದ್ರಲ್ಲಿ ಸಂಪೂರ್ಣ ತಿಳಿಸಿಕೊಡ್ತವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರತ್ತೆ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ಅಲ್ಲಿರತ್ತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇದ್ರ ಬಗ್ಗೆನೇ ಏಟು ಜನರಿಗೆ ಸಂಪೂರ್ಣ ಮಾಹಿತಿ ಇರತ್ತೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆತನಕ ನೋಡಿ ಮತ್ತು ಇನ್ನೂರಿಗೆ ಯಾರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಒಂದು ಆಫೀಸ್ ಎಲ್ಲದಂಥ ಅಧಿಸೂಚನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀವಿ ಅಲ್ಲಿಂದ ಥರನೂ ಜನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅದರಲ್ಲಿ ತುಂಬ ಜನ ಕಮೆಂಟ್ ಬಾಕ್ಸ್ಲಿ ಕಮೆಂಟು ಮಾಡಿದರೆ ಸರ್ ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡೋಂತ ನೋಡಿ ಸ್ನೇಹಿತರೆ ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿದ್ದೇವೆ ಲಿಂಕು ತೊಳಗಡೆ ಡಿಸ್ಕರಿಸ್ ಬಾಷ್ನಲ್ಲಿ ಇರತ್ತೆ ಅಥವಾ ಅಬವ್ ಸೆಕ್ಷನ್ನಲ್ಲಿ ಇರತ್ತೆ ಅಲ್ಲಿಂದ ಜಾಯ್ನ್ ಮಾಡಿಕೊಂಡು ಈ ಒಂದು ಆಫೀಸಲ್ ಆದಂಥ ಅಧಿಸೂಚನೆ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಬನ್ನಿ ಸ್ನೇಹಿತರೆ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಅಧಿಸೂಚನೆ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಧಿಸೂಚನೆ ಬಿಟ್ಟಿರ್ತಾರೆ ಮತ್ತು ಟೋಟಲ್ ಆಗಿ ಐದುನೂರ ನಲವತ್ತು ಪೋಸ್ಟ್ಗಳು ಖಾಲಿ ಇರತ್ತೆ ಅರಣ್ಯ ರಕ್ಷಕ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಗ್ರೂಪ್ ಸಿದಲ್ಲಿ ಖಾಲಿರೋ ಹುದ್ದೆಗಳು ಇದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅರ್ಜಿ ಕೂಡ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಂದು ಈ ಒಂದು ಕೊನೆಯ ದಿನಾಂಕ ಆಗಿರತ್ತೆ ಆದಷ್ಟು ನೀವು ಬೇಗ ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕದಂದು ನೀವು ಏನಾದರೂ ಅರ್ಜಿ ಸಲ್ಲಿಸೋಕ್ಕಾದ್ರೆ ಆದರೆ ಸರ್ ಅವರು ತುಂಬ ಅಂದರೆ ತುಂಬ ಬಿಜಿ ಆಗಿಬಿಡತ್ತೆ ಇದೇ ಒಂದು ತುಂಬ ಜನ ಅಭ್ಯರ್ಥಿಗಳು ಕನಸು ನೆಟ್ಕೊಂಡು ಕುಂತಿರ್ತಾರೆ ನಾನು ಕೂಡ ಒಂದು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಲ್ಲಿದಂಥ ಹುದ್ದೆನ ಪಡೆದುಕೊಳ್ಬೇಕಂತ ಅಂಥ ಒಂದು ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ ನೋಡಿ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರದು ಕೊನೆಯ ದಿನಾಂಕ ಆಗಿರತ್ತೆ ಮತ್ತು ಇದು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಆದರೆ ಅರ್ಜಿ ಶುಲ್ಕ ಇದು ಆಫ್ಲೈನಲ್ಲಿ ಸಲ್ಲಿಸಬೇಕಾಗತ್ತೆ ಅದು ಅಂಚೆ ಇಲಾಖೆ ಮೂಲಕವಾಗಿ ಐದು ಹಣ್ಣು ಸಾರಿ ಐದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಕೊನೆಯ ದಿನಾಂಕ ಆಗಿರತ್ತೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಆದಷ್ಟು ಈ ಒಂದು ಡೇಟ್ ಒಳಗೆ ನೀವು ಅರ್ಜಿ ಶುಲ್ಕ ಕಟ್ಟಿ ಮತ್ತು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಪುರುಷ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಎತ್ತರ ಇಷ್ಟಿರ್ಬೇಕಂದ್ರೆ ಒನ್ನೂರ ಅರುವತ್ತ್ಮೂರು ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ ಪುರುಷ ಅಭ್ಯರ್ಥಿಗೆ ಅದೊಂದು ಮಹಿಳಾ ಅಭ್ಯರ್ಥಿಗೆ ಒನ್ನೂರ ನಲವತ್ತೆಂಟು ಒಂದು ಸೆಂಟಿಮೀಟರ್ ಬೇಕಾಗತ್ತೆ ಈ ಒಂದು ಎತ್ತರ ಇರಬೇಕಾಗತ್ತೆ ಪುರುಷ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗೆ ಮಹಿಳೆಯರಿಗೆ ಒನ್ನೂರ ನಲ್ವತ್ತೆಂಟು ಪುರುಷ ಅಭ್ಯರ್ಥಿಗೆ ಒನ್ನೂರ ಅರವತ್ತ್ಮೂರು ಸೆಂಟಿಮೀಟರ್ ಎತ್ತರ ಇರಬೇಕು ಇನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋರು ಇದೇ ಒಂದು ವೆಬ್ಸೈಟ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಈ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದ್ದಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಅರಣ್ಯ ಜೀವನಿಗೆ ಬಿಟ್ಟು ನೀಡಿಕೊಂಡು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಮತ್ತು ಆಫ್ಲೈನ್ ಮುಖಾಂತರವಾಗಿ ಅರ್ಜಿ ಸುಲ್ಕ ಪಾವತಿಸಿ ಸ್ನೇಹಿತರೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರತ್ತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಂದಂಥ ಒಂದು ಈ ಒಂದು ನೋಟಿಫಿಕೇಶನ್ ಆಗಿರತ್ತೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ಐದುನೂರ ನಲವತ್ತು ಗಸ್ತು ಅರಣ್ಯ ಪಾಲಕ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ವೃಂದ ಮತ್ತು ನೇಮಕಾತಿ ನಿಯಮಗಳಂತೆ ಅರಣ್ಯ ರಕ್ಷಕ ಹುದ್ದೆ ಆಗಿರತ್ತೆ ಗ್ರೂಪ್ ಸಿದಲ್ಲಿ ಹುದ್ದೆಗೆ ನೇರ ನೇಮಕಾತಿ ಮುಖಾಂತರಾಗಿ ಅರ್ಜಿಯನ್ನು ಕರೆದಿರ್ತಾರೆ ಇದಕ್ಕೆ ಪರೀಕ್ಷೆ ಇರೋದಲ್ಲ ಆದಷ್ಟು ಅರ್ಜಿ ಸಲ್ಲಿಸಿ ದೈಹಿಕ ಪರೀಕ್ಷೆ ಹೊಂದಿರತ್ತೆ ಆದಷ್ಟು ಅದನ್ನು ಪಾಸ್ ಆದರೆ ಡೈರೆಕ್ಟಾಗಿ ಈ ಹುದ್ದೆನ ಜಾಯ್ನ್ ಆಗಿ ಇದ್ರ ಬಗ್ಗೆ ಮತ್ತೊಂದು ಹೊಸದಾಗಿ ಒಂದು ನೋಟಿಫಿಕೇಶನ್ ಕೂಡ ಬಿಡ್ತಾರೆ ಆ ಒಂದು ನೋಟಿಫಿಕೇಶನ್ ಬತ್ತಂದರೆ ವಿಡಿ ಮಾಡಿ ತಿಳಿಸಿಕೊಡ್ತವೆ ಆದ ಕಾರಣಕ್ಕಾಗಿ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಬರಬೇಕಂದ್ರೆ ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ತುಂಬ ಜನ ಕನ್ಸರ್ನ್ ಇಟ್ಕೊಂಡು ಕುಂತಿದ್ರ ಅಂಥ ಒಂದು ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರುತ್ತೆ ಬೇಗ ಅರ್ಜಿ ಸಲ್ಲಿಸಿ ಆನ್ಲೈನಲ್ಲಿ ಅರ್ಜಿ ಕೂಡ ಪ್ರಾರಂಭ ಆಗಿದ್ದಾವೆ ಈ ಒಂದು